ಪ್ರೀತಿಯ ಮಕ್ಕಳೇ ಇವತ್ತು ನಾವು ಭೂಗೋಳಶಾಸ್ತ್ರದಲ್ಲಿ ಅತ್ಯುತ್ತಮವಾದ ಒಂದು ಅಧ್ಯಯನವನ್ನು ತಿಳ್ಕೊಳಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕೆ ಮೊದಲು ನಿಮ್ಮ ಜ್ಞಾನನ ಸ್ವಲ್ಪ ಚೆಕ್ ಮಾಡೋಣ ಹೆಂಗೆ ಅಂತ ನೋಡೋಣ ಇಲ್ಲಿ ಒಂದು ಪದ ಬಂದ ಇದೆ ತುಂಬ ಸುಲಭವಾಗಿರುತ್ತೆ ನೋಡೋಣವಾ ಮೊದಲನೇ ಕ್ವಶನ್ನು ಸೌರವ್ಯೂಹದ ಅಧಿಪತಿ ಅದು ಯಾರು ಅಂತ ನೀವು ಕಂಡುಹಿಡಿಯಬೇಕು ನಾವು ವಾಸಿಸುತ್ತಿರುವ ಗ್ರಹ ಸೌರವ್ಯೂಹದಲ್ಲಿ ಭೂಮಿಯು ಎಷ್ಟನೇ ಕ್ರಮ ಸಂಖ್ಯೆಯಲ್ಲಿ ಬರುತ್ತದೆ ನಮ್ಮ ಗ್ರಹದ ಸ್ವಾಭಾವಿಕ ಉಪಗ್ರಹ ಓಕೆ ಸೊ ನೀವೆಲ್ಲ ಜಾಣ್ಮಕ್ಳು ನನಗೆ ಗೊತ್ತಿದೆ ನೀವೆಲ್ಲ ಸಾಲ್ವ್ ಮಾಡಿರ್ತೀರಾ ಇಷ್ಟೊತ್ತಿಗೆ ಈಗ ಉತ್ತರಗಳನ್ನು ನೋಡೋಣವಾ ನೋಡಿ ಸೌರವ್ಯೂಹದ ಅಧಿಪತಿ ಯಾರು ಸೌರವ್ಯೂಹದ ಅಧಿಪತಿ ನೋಡಿ ದಿವಾಕರ ನಿಮಗೆ ಕಾಣಿಸ್ತಾ ಇದೆಯಲ್ವಾ ಇಲ್ಲಿ ದಿವಾಕರ ನೆಕ್ಸ್ಟ್ ನಾವು ವಾಸಿಸುತ್ತಿರುವ ಗ್ರಹ ಯಾವುದದು ನೋಡಿ ಇಲ್ಲಿದೆ ಭೂಮಿ ನೆಕ್ಸ್ಟ್ ಸೌರವ್ಯೂಹದಲ್ಲಿ ಭೂಮಿಯು ಎಷ್ಟನೇ ಕ್ರಮ ಸಂಖ್ಯೆಯಲ್ಲಿದೆ ನೋಡಿ ಇಲ್ಲಿದೆ ಮೂರನೇ ಕ್ರಮ ಸಂಖ್ಯೆಯಲ್ಲಿದೆ ನಮ್ಮ ಗ್ರಹದ ಸ್ವಾಭಾವಿಕ ಉಪಗ್ರಹ ಗೊತ್ತಲ್ವ ನಿಮಗೆ ಇಲ್ಲಿದೆ ನೋಡಿ ಚಂದಿರ ಚಂದ್ರ ಅಂತಲೂ ಹೇಳ್ಬೋದು ಚಂದಿರ ಅಂತ ಹೇಳ್ಬೋದು ಎಷ್ಟೊಂದು ಹೆಸರು ಇರ್ತವೆ ಸೊ ಈ ಥರನೂ ಹೇಳ್ಬೋದು ಓಕೆ ನಾವೀಗ ಮುಂದಕ್ಕೆ ಹೋಗೋಣ ಈಗ ನಮಗೆಲ್ಲ ಗೊತ್ತಿರೋ ಅಂಥ ಒಂದು ಅಧ್ಯಾಯ ಇದು ನಾವೆಲ್ಲ ಇದ್ರ ಮೇಲೆ ವಾಸ ಮಾಡ್ತಾ ಇದ್ದೀವಿ ನಮಗೆ ಈ ಒಂದು ಗ್ರಹ ಇಲ್ದಲೆ ನಮ್ಮ ಜೀವನವೇ ಇಲ್ಲ ಹಾಗಿದ್ರೆ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಯಾವುದು ಅಂತ ಯಾವುದಿರ್ಬೋದು ಹೇಳಿ ನೋಡೋಣ ಹಾಂ ನೀವು ಹೇಳಿದ್ದು ಸರಿ ಭೂಮಿ ನಮ್ಮ ಜೀವಂತ ಗ್ರಹ ಭೂಮಿ ಅನ್ನೋ ಚಾಪ್ಟರು ಅದರಲ್ಲಿ ಭೂಮಿ ನಮ್ಮ ಜೀವಂತ ಗ್ರಹ ಅನ್ನುವಂಥ ಅಧ್ಯಾಯನ ನಾವು ಈಗ ತಿಳ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ ಈ ಅಧ್ಯಾಯದಲ್ಲಿ ನಾವು ಏನೇನನ್ನು ತಿಳ್ಕೊತೀವಿ ಈ ಅಧ್ಯಯನದಲ್ಲಿ ನಾವು ನಮ್ಮ ಭೂಮಿಯ ಮೇಲಿರುವ ಭೂಪ್ರದೇಶಗಳು ಸಾಗರಗಳ ಅಗಾಧತೆ ಅಕ್ಷಾಂಶಗಳು ರೇಖಾಂಶಗಳು ಹಾಗೂ ಅವುಗಳನ್ನು ಉಪಯೋಗಿಸಿ ಅಕ್ಷಾಂಶಗಳು ಮತ್ತು ರೇಖಾಂಶಗಳನ್ನು ಉಪಯೋಗಿಸಿ ಭೂಮಿಯ ಮೇಲೆ ಸ್ಥಳಗಳನ್ನು ಗುರುತಿಸುವುದು ಇದೆಲ್ಲದನ್ನು ನಾವಿವತ್ತು ತಿಳ್ಕೊತಾ ಹೋಗ್ತೀವಿ ಓಕೆ ಸೊ ಇದಕ್ಕಿಂತ ಮೊದಲು ನಾವು ನೋಡೋಣ ನಾವೆಲ್ಲ ವಾಸ ಮಾಡ್ತಾ ಇರೋದೆಲ್ಲಿ ಭೂಮಿ ಮೇಲೆ ಅಲ್ವಾ ಭೂಮಿ ಬಿಟ್ಟು ಬೇರೆ ಇನ್ನೆಲ್ಲಾದರೂ ವಾಸ ಮಾಡೋಕ್ಕಾಗತ್ತ ನಾವು ಇದುವರೆಗೂ ನಡೆದಿರೋ ಅಧ್ಯಯನಗಳ ಪ್ರಕಾರ ನಾವಿನ್ನೆಲ್ಲೂ ವಾಸ ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗಿದ್ದರೆ ಈ ಭೂಮಿ ನಮಗೆ ಇಷ್ಟೊಂದು ತುಂಬ ಪ್ರಮುಖವಾಗಿರೋ ಈ ಭೂಮಿಗೆ ಕೆಲವಾರು ಹೆಸರುಗಳನ್ನಂತೂ ಕೊಟ್ಟಿರ್ತೀವಲ್ವಾ ಹಾಗಿದ್ರೆ ಆ ಹೆಸರುಗಳೇನು ಮೊದಲು ನೀಲಿ ಗ್ರಹ ನೋಡೋಣ ನಮ್ಮ ಭೂಮಿಯಿಂದ ಹೊರಗಡೆ ನೋಡಿದಾಗ ಭೂಮಿ ಯಾವ ಬಣ್ಣ ಕಾಣುತ್ತೆ ನೀಲಿ ಬಣ್ಣ ಕಾಣುತ್ತೆ ಗೊತ್ತಾಯ್ತಲ್ವಾ ಅದಕ್ಕೋಸ್ಕರ ಇದನ್ನು ನೀಲಿ ಗ್ರಹ ಅಂತ ಕರಿತೀವಿ ಎರಡನೇದಾಗಿ ಇದು ಜಲಾವೃತ ಗ್ರಹ ನಮ್ಮ ಭೂಮಿ ಯಾಕೆ ನೀಲಿ ಬಣ್ಣ ಇದೆ ಯಾಕಂದರೆ ಇದು ಅತಿ ಹೆಚ್ಚು ನೀರನ್ನು ಹೊಂದಿದೆ ಅದಕ್ಕೋಸ್ಕರ ಇದನ್ನು ಜಲಾವೃತ ಗ್ರಹ ಅಂತ ಕರಿತೀವಿ ಓಕೆ ನೆಕ್ಸ್ಟ್ ವಿಶಿಷ್ಟ ಗ್ರಹ ನಮ್ಮ ಸೌರವ್ಯೂಹದಲ್ಲಿ ಯಾವುದಾದರೂ ಗ್ರಹ ಅತ್ಯಂತ ವಿಶಿಷ್ಟ ಅಂತ ನಮಗೇನಾದರೂ ಅನಿಸಿದ್ರೆ ಅದಿನ್ಯಾವುದೂ ಅಲ್ಲ ನಮ್ಮ ಭೂಮಿ ಮಾತ್ರ ಕೊನೆಯದಾಗಿ ಇದನ್ನು ನಾವು ಜೀವಂತ ಗ್ರಹ ಅಂತ ಕರಿತೀವಿ ಇದು ತುಂಬ ಪ್ರಮುಖವಾದದ್ದು ಜೀವಂತ ಗ್ರಹ ಅಂತ ಕರೆಯೋದು ಯಾಕೆ ಅಂತ ಸ್ವಲ್ಪ ತಿಳ್ಕೊಳ್ಳೋಣ ಭೂಮಿಯನ್ನು ಯಾಕೆ ನಾವು ಜೀವಂತ ಗ್ರಹ ಅಂತ ಕರಿತೀವಿ ನಮಗೆ ಇದುವರೆಗೂ ನಡೆದಿರುವಂಥ ಸಂಶೋಧನೆಗಳ ಪ್ರಕಾರ ಭೂಮಿಯನ್ನು ಬಿಟ್ಟು ಬೇರೆಯನ್ನೆಲ್ಲೂ ಜೀವನ ಅನ್ನುವಂಥದ್ದು ಸಾಧ್ಯ ಇಲ್ಲ ಜೀವಿಗಳು ಇದುವರೆಗೂ ಬದುಕಿಲ್ಲ ಬೇರೆ ಗ್ರಹಗಳಲ್ಲಿ ಆದ್ದರಿಂದ ನಾವೇನಂತ ಕರಿತೀವಿ ಭೂಮಿಯನ್ನು ಜೀವಂತ ಗ್ರಹ ಅಂತ ಕರಿತೀವಿ ಮಕ್ಕಳೇ ಸ್ವಲ್ಪ ಯೋಚನೆ ಮಾಡಿ ನಿಮಗಿರೋ ಅಂಥ ಸಂಬಂಧಿಕರೆಲ್ಲರೂ ಎಲ್ಲಿದ್ದಾರೆ ಭೂಮಿ ಮೇಲೆ ಮಾತ್ರ ತಾನೇ ಇದ್ದಾರೆ ಈ ಭೂಮಿ ಬಿಟ್ಟು ಬೇರೆ ಇನ್ನೆಲ್ಲಾದರೂ ನಿಮಗೆ ಸಂಬಂಧಿಕರಿದ್ದಾರಾ ಯೋಚನೆ ಮಾಡಿದ್ದೀರಾ ಇಲ್ಲ ತಾನೇ ಸೊ ಆದ ಕಾರಣದಿಂದ ನಾವೇನಂತ ಕರಿತೀವಿ ಭೂಮಿನ ಜೀವಂತ ಗ್ರಹ ಅಂತ ಕರಿತೀವಿ ನಮ್ಗೆ ಇಲ್ಲಿ ಬಿಟ್ಟು ಬೇರೆ ಇನ್ನೆಲ್ಲೂ ಜೀವ ಇರೋವಂಥದ್ದು ಕಾಣಿಸಿಲ್ಲ ಬೇರೆ ಬೇರೆ ದಿನ ಪೇಪರಲ್ಲಿ ಬರ್ತಾ ಇರುತ್ತೆ ದಿನ ಇನ್ನೊಂದು ಬರ್ತಾ ಇರುತ್ತೆ ಅಲ್ಲಿ ಆ ಗ್ರಹದಲ್ಲಿ ಇದ್ದಿದೆ ಈ ಗ್ರಹದಲ್ಲಿ ಇದ್ದಿದೆ ಅಂತ ಬಟ್ ಇದುವರೆಗೂ ನಡೆದಿರೋ ಸಂಶೋಧನೆ ಪ್ರಕಾರ ನಾವು ನೋಡಿರುವಂಥದ್ದು ಜೀವ ನೋಡಿರುವಂಥದ್ದು ಭೂಮಿ ಮೇಲೆ ಮಾತ್ರ ಅಲ್ವಾ ಅನಿಸುತ್ತಲ್ವಾ ಹಾಂ ಓಕೆ ನಾವು ಮುಂದಕ್ಕೆ ಹೋಗೋಣ ನಮ್ಮ ಗ್ರಹದ ಆಕಾರ ನಮ್ಮ ಗ್ರಹದ ಆಕಾರ ವಿಶಿಷ್ಟವಾಗಿದೆ ನಮ್ಮ ಗ್ರಹದ ಆಕಾರ ಯಾವುದಾಗಿರ್ಬೋದು ಹಂಗಿದ್ರೆ ನೋಡಿ ನಮ್ಮ ಗ್ರಹದ ಆಕಾರ ನಿಮ್ಮ ಕಣ್ಮುಂದೆ ಇದೆ ಅದು ಜಿಯಾಯ್ಡ್ ಆಕಾರ ಜಿಯಾಯ್ಡ್ ಅಂತ ಅಂದರೆ ಏನು ಭೂಮಿಯ ತುದಿಗಳು ಉತ್ತರ ಧ್ರುವ ಹಾಗೂ ದಕ್ಷಿಣ ಧ್ರುವ ಚಪ್ಪಟೆಯಾಗಿದ್ದು ಸಮಭಾಜಕ ವೃತ್ತದ ಬಳಿ ಸ್ವಲ್ಪ ಉಬ್ಬಿದ ರೀತಿ ಇರುವಂಥದ್ದನ್ನು ಈ ಆಕಾರವನ್ನು ನಾವೇನಂತ ಕರಿತೀವಿ ಜಿಯಾಯ್ಡ್ ಆಕಾರ ಅಂತ ಕರಿತೀವಿ ಅರ್ಥ ಆಯಿತಾ ಮಕ್ಕಳೇ ಓಕೆ ಇದಕ್ಕೊಂದು ಚಿಕ್ಕ ಚಟುವಟಿಕೆ ಮಾಡಬಿಡೋಣ ನೋಡಿ ಈಗ ಭೂಮಿಯ ಉತ್ತರ ಹಾಗೂ ದಕ್ಷಿಣ ತುದಿಗಳನ್ನು ಈ ರೀತಿ ಅಳತೆ ಮಾಡಿದಾಗ ಹಾಗೂ ಸಮಭಾಜಕ ವೃತ್ತದ ಬಳಿ ಈ ರೀತಿ ಅಳತೆ ಮಾಡಿದಾಗ ನಮಗೆ ಏನು ಕಾಣಿಸುತ್ತೆ ನೋಡಿ ಇದು ಸಮಭಾಜಕ ವೃತ್ತ ನಾನು ಮೊದಲು ಮಾಡಿದ್ದು ಉತ್ತರದಿಂದ ದಕ್ಷಿಣದ ತುದಿಗಳನ್ನು ಅಳತೆ ಮಾಡಿದ್ದು ಈ ರೀತಿ ಅಳತೆ ಮಾಡಿದಾಗ ಏನಾಗುತ್ತೆ ಸಮಭಾಜಕ ವೃತ್ತದ ಬಳಿ ಅರವತ್ತೆಂಟು ಕಿಲೋಮೀಟರಷ್ಟು ಜಾಸ್ತಿ ಬರುತ್ತೆ ಯಾಕೆ ಅಂತ ಅಂದರೆ ಸಮಭಾಜಕ ವೃತ್ತ ಉಬ್ಬಿದೆ ಇದು ಏನನ್ನು ತೋರಿಸುತ್ತೆ ಅಂತ ಅಂದರೆ ಭೂಮಿ ಪೂರ್ವವಾಗಿ ಗೋಳಾಕಾರದಲ್ಲಿಲ್ಲ ದುಂಡನೆ ಆಕಾರದಲ್ಲಿಲ್ಲ ಆದರೆ ಜಿಯಾಯ್ಡ್ ಆಕಾರದಲ್ಲಿದೆ ಅಂತ ತೋರಿಸುತ್ತೆ ಅರ್ಥ ಆಯಿತಾ ಮಕ್ಕಳೇ ನೋಡಿ ಮಕ್ಕಳೇ ನೀವಮ್ಮ ಅವರು ನೀವು ಚಪಾತಿಗೆ ಹಿಟ್ ಕಲಿಸೋದನ್ನು ನೀವು ನೋಡಿರ್ತೀರಾ ಆ ಹಿಟ್ಟನ್ನ ನೀವು ಒಂದು ಒಂದು ಕೋಲ್ಗೆ ಈ ಥರ ಚಿಕ್ಕದಾಗಿರುವಂಥ ಒಂದು ಕೋಲ್ಗೆ ಕಟ್ಕೊಂಬಿಟ್ಟು ನೀವೇನು ಮಾಡ್ಬೋದು ಇದನ್ನು ಸಿಕ್ಕಿಸ್ಕೊಂಬಿಟ್ಟು ನೀವು ಇದನ್ನು ಜೋರಾಗಿ ಈ ಥರ ಹಿಂಗೆ ಆಡಿಸೋದ್ರಿಂದ ಏನಾಗುತ್ತೆ ಇದರ ತುದಿಗಳು ಚಪ್ಪಟೆ ಆಗುತ್ತೆ ಹಾಗೂ ಈ ಮಧ್ಯಭಾಗ ಏನಿದೆ ಇದು ಊದ್ಕೊಂಡಿರುತ್ತೆ ಇದು ಜಿಯಾಯ್ಡ್ ಶೇಪ್ ಒಂದು ರೀತಿ ಜಿಯಾಯಿಡ್ ಶೇಪ್ನ ಉಂಟು ಮಾಡುತ್ತೆ ಅರ್ಥ ಆಯ್ತಲ್ವಾ ಓಕೆ ನೆಕ್ಸ್ಟ್ ನಾವು ಖಂಡಗಳನ್ನು ನೋಡೋಣ ಭೂಮಿಯ ಮೇಲೆ ಎಷ್ಟು ಖಂಡಗಳಿದ್ದಾವೆ ಹಾಂ ಭೂಮಿಯ ಮೇಲೆ ಒಟ್ಟು ಏಳು ಖಂಡಗಳಿದ್ದಾವೆ ಮೊದಲನೇದು ಏಷ್ಯಾಯಿಂದ ಹಿಡಿದು ಯಾವ್ಯಾವುದು ದೊಡ್ಡ ಖಂಡ ಅದಾದ ಮೇಲೆ ಬರುವಂಥದ್ದು ಯಾವುದು ಅಂತ ತಿಳ್ಕೊತಾ ಹೋಗೋಣ ಮೊದಲನೇದು ಏಷ್ಯಾ ಎರಡನೇದು ಆಫ್ರಿಕಾ ಮೂರನೇದು ಉತ್ತರ ಅಮೇರಿಕಾ ನಾಲ್ಕನೇದು ದಕ್ಷಿಣ ಅಮೇರಿಕಾ ಐದನೇದು ಯುರೋಪ್ ಆರನೇದು ಆರ್ಟಿಕ್ ಮತ್ತು ಲಾಸ್ಟ್ ಕೊನೆಯದಾಗಿ ಆಸ್ಟ್ರೇಲಿಯಾ ಏಳನೇ ಖಂಡ ದೊಡ್ಡ ಖಂಡ ಯಾವುದು ಇದರಲ್ಲಿ ಈ ಏಳು ಖಂಡಗಳಲ್ಲಿ ದೊಡ್ಡ ಖಂಡ ಯಾವುದಾಗಿರುತ್ತೆ ಏಷ್ಯಾ ಖಂಡ ಆಗಿರುತ್ತೆ ನಾವೆಲ್ಲ ವಾಸ ಮಾಡ್ತಾ ಇದ್ದೀವಲ್ಲ ಏಷ್ಯಾ ಖಂಡ ಅದು ಕೊನೆಯದಾಗಿ ಪುಟ್ಟದಾದ ಖಂಡ ಯಾವುದು ಹಾಂ ಅದು ಆಸ್ಟ್ರೇಲಿಯಾ ಆಗಿದೆ ಆಯಿತು ಈಗ ಸುಮ್ಮನೆ ಒಂದು ಒಂದು ಚಟುವಟಿಕೆ ಚಿಕ್ಕದಾಗಿರುವಂಥ ಚಟುವಟಿಕೆ ಇದೇ ಖಂಡಗಳನ್ನು ನಾವು ಇಂಗ್ಲೀಷ್ನಲ್ಲಿ ಬರೆದಾಗ ಮೊದಲನೆಯ ಅಕ್ಷರ ಮತ್ತು ಕೊನೆಯ ಅಕ್ಷರ ಈ ಖಂಡಗಳ ಹೆಸರು ಸೇಮ್ ಇರುತ್ತೆ ಇದನ್ನು ನೀವು ಈಗ ಬೋರ್ಡ್ ಮೇಲೆ ನೋಡ್ಬೋದು ಏಷ್ಯಾ ನೋಡಿ ಎಂದ ಸ್ಟಾರ್ಟ್ ಆಗಿ ಎಯಿಂದ ಎಂಡ್ ಆಗುತ್ತೆ ಎಲ್ಲ ಎಲ್ಲ ಖಂಡಗಳನ್ನು ಯಾವುದೇ ಖಂಡಗಳನ್ನು ತಗೊಂಡ್ರೆ ಅವೆಲ್ಲ ಮೊದಲನೇ ಅಕ್ಷರದಿಂದ ಯಾವ ಅಕ್ಷರದಿಂದ ಸ್ಟಾರ್ಟ್ ಆಗುತ್ತೋ ಅದೇ ಅಕ್ಷರದಿಂದ ಕೊನೆ ಆಗುತ್ತೆ ಓಕೆ ಕೊನೆಯದು ಒಂದು ಎಕ್ಸಾಂಪಲ್ ನೋಡಿ ಆಸ್ಟ್ರೇಲಿಯಾ ಇಂದ ಸ್ಟಾರ್ಟ್ ಆಗುತ್ತೆ ಇಂದ ಕೊನೆ ಆಗುತ್ತೆ ಆಯಿತು ಈಗ ಮುಂದಕ್ಕೆ ಹೋಗೋಣ ಮಹಾಸಾಗರಗಳು ನಮ್ಮ ಭೂಮಿಯ ಮೇಲೆ ಬರೀ ಭೂಪ್ರದೇಶ ಮಾತ್ರ ಇಲ್ಲ ಇದ್ರ ಜೊತೆಗೆ ಮಹಾಸಾಗರಗಳಿದ್ದಾವೆ ನಾಲ್ಕು ಮಹಾಸಾಗರಗಳನ್ನು ನಾವು ಗುರುತಿಸಿದ್ದೀವಿ ಓಕೆ ಮೊದಲನೇದಾಗಿ ಬರೋವಂಥದ್ದು ಯಾವುದು ಹಿಂದೂ ಮಹಾಸಾಗರ ನಮ್ಮ ಭಾರತಕ್ಕೆ ತುಂಬ ಹತ್ತಿರ ಇರುವಂಥದ್ದು ಯಾವುದು ಹಿಂದೂ ಮಹಾಸಾಗರ ಆದರೆ ಇವೆಲ್ಲವುಗಳಲ್ಲೂ ತುಂಬ ದೊಡ್ಡದಾಗಿರುವಂಥದ್ದು ಪೆಸಿಫಿಕ್ ಮಹಾಸಾಗರ ಎರಡನೇದಾಗಿ ದೊಡ್ಡದಾಗಿರುವಂಥದ್ದು ಓಕೆ ಗಾತ್ರದಲ್ಲಿ ಎರಡನೇದು ಯಾವುದು ಅಂತ ಅಂದರೆ ಅಟ್ಲಾಂಟಿಕ್ ಸಾಗರ ಈಗ ಒಂದು ತುಂಬ ಚಿಕ್ಕದಾದಂಥ ಒಂದು ಚಟುವಟಿಕೆ ಮಾಡೋಣ ಮಕ್ಕಳೇ ಈ ರೀತಿಯಾದಂತಹ ಒಂದು ಪ್ಲಾಸ್ಟಿಕ್ ಬಾಲ್ನ ತೊಗೊಳ್ಳಿ ಆ ಪ್ಲಾಸ್ಟಿಕ್ ಬಾಲ್ಗೆ ನೀಲಿ ಬಣ್ಣದ ಪೇಪರ್ ಸುತ್ತಿ ಈ ರೀತಿ ನಾವು ಮೊದಲೇ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಒಂದು ಮ್ಯಾಪ್ನ ಕೈಯಲ್ಲಿ ಬರೆದಿರೋದಾದರೆ ತುಂಬ ಒಳ್ಳೆಯದು ಇದನ್ನು ಅಂಟಿಸ್ಕೋಬೇಕು ಈಗ ಅಂಟಿಸ್ಕೊಂಡು ನೋಡಿ ನಿಮಗೆ ಎಷ್ಟು ದೇಶಗಳು ಗೊತ್ತು ಅಷ್ಟು ದೇಶಗಳನ್ನು ಈ ವಿಶ್ವದ ಮೇಲೆ ನೀವು ಮಾರ್ಕ್ ಮಾಡ್ಬೋದು ನೋಡಿ ಇದು ಭಾರತ ಓಕೆ ದ್ವೀಪಗಳು ಅದು ಇದು ತುಂಬ ಡೀಟೇಲ್ಸ್ ಬರೋದಿಲ್ಲ ಸೊ ಈಗ ನೀವೇನು ಮಾಡ್ಬೋದು ಇದನ್ನು ಭಾರತ ಅಂತ ಬರಿಬೋದು ಓಕೆ ಇದು ಆಫ್ರಿಕಾ ಖಂಡ ಇಲ್ಲಿ ಬರುವಂಥದ್ದು ಉತ್ತರ ಅಮೇರಿಕಾ ಹಾಗೂ ದಕ್ಷಿಣ ಅಮೇರಿಕಾ ಈ ರೀತಿ ನಾವೇನು ಮಾಡ್ಬೋದು ಹಲವಾರು ಪ್ರದೇಶಗಳನ್ನು ಗುರುತು ಮಾಡ್ಬೋದು ನೋಡಿ ಇಲ್ಲಿ ಬರುವಂತಹ ಸಮುದ್ರಗಳು ಇದು ಅಟ್ಲಾಂಟಿಕ್ ಸಾಗರ ಈ ಕಡೆ ಬರುವಂಥದ್ದು ಪೆಸಿಫಿಕ್ ಮೇಲ್ಗಡೆ ಬರುವಂಥದ್ದು ಆರ್ಟಿಕ್ ಸಾಗರ ಇವುಗಳನ್ನೆಲ್ಲ ನಾವು ಗುರುತು ಮಾಡ್ಬೋದು ಹಾಂ ಇಲ್ಲಿ ನೋಡಿ ಸಿ ನಿಮಗೆ ಇಡೀ ಭೂಪ್ರದೇಶ ನಮ್ಮ ಇಡೀ ಭೂಮಿ ಹೇಗಿದೆ ಅನ್ನೋದನ್ನು ಒಂದು ಸ್ಥೂಲ ಚಿತ್ರಣ ಇದು ಇಲ್ಲಿ ನೋಡಿ ನಾವು ಭೂಮಿಯನ್ನು ಎರಡು ಭಾಗಗಳನ್ನಾಗಿ ಮಾಡ್ಕೊಂಡಿದ್ದೀವಿ ಒಂದು ಉತ್ತರಾರ್ಧ ಗೋಳ ಎರಡನೇದು ದಕ್ಷಿಣಾರ್ಧ ಗೋಳ ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ರೆ ನಿಮಗೊಂದು ಅಂದರೆ ಒಂದು ತುಂಬ ಕ್ಲಿಯರಾಗಿ ಕಾಣಿಸುತ್ತೆ ಏನಂತ ಅಂದರೆ ಉತ್ತರಾರ್ಧ ಗೋಳ ಭೂಪ್ರಧಾನ ಗೋಳ ಭೂಮಿ ಜಾಸ್ತಿ ಇದೆ ನೋಡ್ರಿ ಇಲ್ಲಿ ಇಲ್ಲಿ ಏಷ್ಯಾ ಬರುತ್ತೆ ಆಮೇಲೆ ಆಫ್ರಿಕಾನು ಕೆಳಗಡೆ ಬರುತ್ತೆ ಆಮೇಲೆ ಉತ್ತರ ಅಮೇರಿಕಾ ಬರುತ್ತೆ ಇವೆಲ್ಲ ಏನು ತುಂಬ ದೊಡ್ಡ ಭೂ ಪ್ರದೇಶಗಳು ಇಲ್ಲಿ ಬಿಳಿ ಬಣ್ಣದಲ್ಲಿ ನಿಮಗೆ ಕಾಣಿಸ್ತಾ ಇರುವಂಥದ್ದು ಸಮಭಾಜಕ ವೃತ್ತ ಸಮಭಾಜಕ ವೃತ್ತದಿಂದ ಕೆಳಗಡೆ ಬರುವಂಥದ್ದು ದಕ್ಷಿಣಾರ್ಧ ಗೋಳ ಈ ದಕ್ಷಿಣಾರ್ಧ ಗೋಳದಲ್ಲಿ ಭೂಪ್ರದೇಶಕ್ಕಿಂತ ಜಾಸ್ತಿ ಜಲಪ್ರದೇಶಗಳು ಇರುತ್ತೆ ನೀವು ನೋಡ್ತಾ ಇದ್ದೀರ ಅಲ್ವಾ ನೀವು ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತಲ್ವಾ ನೋಡ್ರಿ ಇಲ್ಲೊಂದಿಷ್ಟು ಚಿಕ್ಕ ಖಂಡ ಆಸ್ಟ್ರೇಲಿಯಾ ಆಮೇಲೆ ಒಂದು ಚೂರು ಆಫ್ರಿಕಾ ಕೆಳಗಡೆ ಅಂಟಾರ್ಟಿಕಾ ಓಕೆ ಇಲ್ಲಿ ದಕ್ಷಿಣ ಅಮೇರಿಕಾ ಕಾಣಿಸುತ್ತೆ ತುಂಬ ಹೆಚ್ಚು ಭಾಗ ದಕ್ಷಿಣ ಅಮೆರಿಕ ಇಲ್ಲಿದ್ರೂ ಇಲ್ಲಿ ಈ ಪ್ರದೇಶದಲ್ಲಿ ದಕ್ಷಿಣಾರ್ಧ ಗೋಳದಲ್ಲಿ ಜಲಪ್ರಧಾನ ಗೋಳ ಆಗಿರುತ್ತೆ ಮುಂದಿನ ಭಾಗದಲ್ಲಿ ನಾವೇನು ತಿಳ್ಕೊತೀವಿ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಮೊದಲನೇದಾಗಿ ನೋಡಿ ನಿಮಗೆ ಈ ಚಿತ್ರದಲ್ಲಿ ಎರಡೂ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಎರಡೂ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಎಷ್ಟು ಸುಂದರವಾದ ಚಿತ್ರ ಇದು ಅಕ್ಷಾಂಶಗಳು ಮೊದಲನೇದಾಗಿ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಅಕ್ಷಾಂಶಗಳು ಈ ಸಮಭಾಜಕ ವೃತ್ತದಿಂದ ತೊಂಬತ್ತು ಡಿಗ್ರಿ ಮೇಲೆ ಹಾಗೂ ತೊಂಬತ್ತು ಡಿಗ್ರಿ ಕೆಳಗಡೆ ಇದು ಅಕ್ಷಾಂಶಗಳು ಅಂತ ಕರಿತೀವಿ ಇಲ್ಲಿ ನೆಕ್ಸ್ಟ್ ಕಾಣಿಸ್ತಾ ಇರುವಂಥದ್ದು ರೇಖಾಂಶಗಳು ಉತ್ತರ ತುದಿಯಿಂದ ದಕ್ಷಿಣ ತುದಿಗೆ ಚಲಿಸುವಂಥವು ಓಕೆ ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಬರಬಹುದು ಅಕ್ಷಾಂಶಗಳು ಅಂದರೆ ಏನು ತಿಳ್ಕೊಳ್ಳೋಣ ಭೂಮಿಯ ಮೇಲೆ ಕಾಲ್ಪನಿಕವಾಗಿ ತಿಳ್ಕೊಳ್ಳಿ ಕಾಲ್ಪನಿಕವಾಗಿ ಪಶ್ಚಿಮದಿಂದ ಪೂರ್ವಕ್ಕೆ ಎಳೆಯಲ್ಪಟ್ಟಿರುವ ರೇಖೆಗಳು ಓಕೆ ಇವು ಹೇಗಿರ್ತವೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದನ್ನು ಭೂಮಿ ಅಂತ ಅಂದ್ಕೊಳ್ಳಿ ನೋಡಿ ಇಲ್ಲಿ ಪಶ್ಚಿಮದಿಂದ ಪೂರ್ವದ ಕಡೆಗೆ ಪಶ್ಚಿಮದಿಂದ ಪೂರ್ವದ ಕಡೆಗೆ ಎಳೆದಿರಲಾಗಿರುವಂತಹ ಕಾಲ್ಪನಿಕ ರೇಖೆಗಳನ್ನು ನಾವೇನಂತ ಕರಿತೀವಿ ಅಕ್ಷಾಂಶಗಳು ಅಂತ ಕರಿತೀವಿ ಓಕೆ ಈಗ ನಿಮಗೆ ಚಿತ್ರದಲ್ಲೂ ಕಾಣಿಸ್ತಾ ಇದೆ ಈಗ ನಿಮಗೆ ಈ ಚಿತ್ರದಲ್ಲೂ ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ ನೋಡಿ ಇದು ಸಮಭಾಜಕ ವೃತ್ತ ಇದರಿಂದ ಮೇಲೆ ತೊಂಬತ್ತು ಡಿಗ್ರಿಗಳು ಹಾಗೂ ಕೆಳಗಡೆ ತೊಂಬತ್ತು ಡಿಗ್ರಿಗಳು ಇವನ್ನ ನಾವು ಅಕ್ಷಾಂಶಗಳು ಅಂತ ಕರಿತೀವಿ ಅಕ್ಷಾಂಶಗಳ ಲಕ್ಷಣಗಳು ನಿಮಗೆ ಈಗ ಅಕ್ಷಾಂಶಗಳು ಅಂತ ಅಂದರೆ ಏನು ಅಂತ ಗೊತ್ತಾಯಿತು ಆದರೆ ಅಕ್ಷಾಂಶಗಳಿಗೆ ಕೆಲವೊಂದು ಲಕ್ಷಣಗಳಿರ್ತವಲ್ವಾ ಅಂದರೆ ಅಕ್ಷಾಂಶ ಹೇಗಿರುತ್ತೆ ಯಾಕಡೆಯಿಂದ ಕಡೆ ಗೆಳೆದಿರ್ತೀವಿ ಇದ್ರ ಬಗ್ಗೆ ತಿಳ್ಕೊಳ್ಳೋ ಅಂಥ ಕುತೂಹಲ ನಿಮಗೆಲ್ಲ ಇದೆ ಅಲ್ವಾ ಓಕೆ ನೋಡೋಣ ಈಗ ಅಕ್ಷಾಂಶಗಳ ಲಕ್ಷಣಗಳು ಮೊದಲನೇದಾಗಿ ಅಕ್ಷಾಂಶಗಳು ಸಮಾನಾಂತರ ರೇಖೆಗಳು ನೋಡಿ ಇದೊಂದು ರೇಖೆ ಇದೊಂದು ರೇಖೆ ಇದೊಂದು ರೇಖೆ ಈ ಥರ ತೊಂಬತ್ತು ರೇಖೆಗಳು ಬರ್ತಾ ಹೋಗುತ್ತೆ ಇದು ಸಮಾನಾಂತರವಾಗಿರುತ್ತೆ ನೆಕ್ಸ್ಟ್ ಸಮಭಾಜಕ ವೃತ್ತವು ಅತ್ಯಂತ ದೊಡ್ಡ ವೃತ್ತವಾಗಿದೆ ಅಕ್ಷಾಂಶಗಳಲ್ಲೆಲ್ಲ ತುಂಬ ದೊಡ್ಡದಾದಂತಹ ರೇಖೆ ಯಾವುದು ಸಮಭಾಜಕ ವೃತ್ತ ಯಾಕೆಂದರೆ ಇದು ಮಧ್ಯ ಬರುತ್ತೆ ಆದ್ದರಿಂದ ಇದು ತುಂಬ ದೊಡ್ಡದಾಗಿರುತ್ತೆ ಎರಡು ಅಕ್ಷಾಂಶಗಳ ನಡುವಿನ ದೂರ ನೂರ ಹತ್ತು ಪಾಯಿಂಟ್ ಎಂಟು ಕಿಲೋಮೀಟರ್ಗಳಾಗಿರುತ್ತೆ ಹಾಗೂ ಅಕ್ಷಾಂಶಗಳು ಒಂದಕ್ಕೊಂದು ಸಂಧಿಸುವುದಿಲ್ಲ ಎರಡು ಅಕ್ಷಾಂಶಗಳನ್ನು ನೀವು ನೋಡ್ತಾ ಇದ್ದೀರಲ್ವ ನೋಡಿ ಇದೊಂದು ಅಕ್ಷಾಂಶ ಇದೊಂದು ಅಕ್ಷಾಂಶ ಸುಮ್ಮನೆ ಎಕ್ಸಾಂಪಲ್ ತಿಳ್ಕೊಳ್ಳಿ ಇದು ಒಂದಕ್ಕೊಂದು ಸಂಧಿಸೋದೇ ಇಲ್ಲ ಒಂದಕ್ಕೊಂದು ಟಚ್ ಆಗೋದೇ ಇಲ್ಲ ಇದು ಮುಂದಿನ ಭಾಗದಲ್ಲಿ ಪ್ರಮುಖ ಅಕ್ಷಾಂಶಗಳು ಯಾವ್ಯಾವ ಪ್ರಮುಖ ಅಕ್ಷಾಂಶಗಳು ಝೀರೋ ಡಿಗ್ರಿ ಸಮಭಾಜಕ ವೃತ್ತ ಇಪ್ಪತ್ತ್ ಮೂರುವರೆ ಡಿಗ್ರಿ ಉತ್ತರ ಹಾಗೂ ದಕ್ಷಿಣ ಕರ್ನಾಟಕ ಸಂಕ್ರಾಂತಿ ವೃತ್ತ ಹಾಗೂ ಮಕರ ಸಂಕ್ರಾಂತಿ ವೃತ್ತ ಅರವತ್ತಾರೂವರೆ ಡಿಗ್ರಿ ಆರ್ಟಿಕ್ ಮತ್ತು ಅಂಟಾರ್ಟಿಕ್ ವೃತ್ತ ಹಾಗೂ ದಕ್ಷಿಣ ಧ್ರುವ ಉತ್ತರ ಧ್ರುವ ಇದನ್ನು ನಾವು ಒಂದು ಚಿತ್ರದಲ್ಲಿ ನೋಡೋದಾದರೆ ಮೇಲೆ ಮೇಲ್ಗಡೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇದು ಉತ್ತರ ಧ್ರುವ ಇದು ದಕ್ಷಿಣ ಧ್ರುವ ಓಕೆ ಇವುಗಳ ಮಧ್ಯೆ ಬರುವಂಥ ಎಲ್ಲ ರೇಖೆಗಳನ್ನ ನಾವೇನಂತ ಕರಿತೀವಿ ಅಕ್ಷಾಂಶಗಳು ಅಂತ ಕರಿತೀವಿ ನೋಡಿ ಇದು ಇದು ಝೀರೋ ಡಿಗ್ರಿ ಸಮಭಾಜಕ ವೃತ್ತ ಓಕೆ ಝೀರೋ ಡಿಗ್ರಿ ಸಮಭಾಜಕ ವೃತ್ತ ಇಪ್ಪತ್ತ್ಮೂರುವರೆ ಡಿಗ್ರಿ ಇಪ್ಪತ್ತ್ಮೂರುವರೆ ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇಪ್ಪತ್ತ್ಮೂರುವರೆ ಡಿಗ್ರಿ ಮಕರ ಸಂಕ್ರಾಂತಿ ವೃತ್ತ ಹಾಗೂ ಅರವತ್ತಾರೂವರೆ ಡಿಗ್ರಿ ಆರ್ಟಿಕ್ ವೃತ್ತ ಅರವತ್ತಾರೂವರೆ ಡಿಗ್ರಿ ಅಂಟಾರ್ಟಿಕ್ ವೃತ್ತ ಹಾಗೂ ಉತ್ತರ ಧ್ರುವ ಇಲ್ಲಿ ಮೇಲ್ ಕಾಣಿಸ್ತಾ ಇರೋವಂಥದ್ದು ಉತ್ತರ ಧ್ರುವ ಹಾಗೂ ದಕ್ಷಿಣ ಧ್ರುವ ಇದು ದಕ್ಷಿಣ ಧ್ರುವ ಇವು ತುಂಬ ಪ್ರಮುಖವಾದ ಅಕ್ಷಾಂಶಗಳು ಯಾಕೆ ಅಂತ ಅಂದರೆ ನೋಡಿರಿ ಇಪ್ಪತ್ತ್ಮೂರುವರೆ ಡಿಗ್ರಿ ಉತ್ತರ ಹಾಗೂ ಇಪ್ಪತ್ತ್ಮೂರುವರೆ ಡಿಕ್ ಡಿಗ್ರಿ ದಕ್ಷಿಣ ಈ ಎರಡರ ಮಧ್ಯೆ ಅತಿ ಹೆಚ್ಚು ಬಿಸಿಲಿರುತ್ತೆ ಅರವತ್ತಾರೂವರೆ ಡಿಗ್ರಿ ಉತ್ತರ ಹಾಗೂ ಅರವತ್ತಾರೂವರೆ ಡಿಗ್ರಿ ಇಲ್ಲಿ ಸಾಧಾರಣವಾದ ಬಿಸಿಲಿರುತ್ತೆ ಹಾಗೂ ಉತ್ತರ ಧ್ರುವ ಹಾಗೂ ದಕ್ಷಿಣ ಧ್ರುವಗಳು ಯಾವಾಗಲೂ ತುಂಬ ಕೋಲ್ಡ್ ಇರುತ್ತೆ ತುಂಬ ಏನಾಗಿರುತ್ತೆ ಫ್ರೀಸಿಂಗ್ ಆಗಿರ್ತವೆ ಅಲ್ಲಿ ತಾಪಮಾನ ತುಂಬ ಕಡಿಮೆ ಇರುತ್ತೆ ನಾವು ಮುಂದೆ ಹೋಗೋಣ ಈಗ ರೇಖಾಂಶಗಳನ್ನು ತಿಳ್ಕೊಳ್ಳೋಣ ಅಕ್ಷಾಂಶಗಳಾಯಿತು ಈಗ ನೆಕ್ಸ್ಟ್ ಮುಂದೆ ಬರುವಂಥದ್ದು ಯಾವುದು ರೇಖಾಂಶಗಳು ನಿಮಗೆ ಇಲ್ಲಿ ಒಂದು ಕನ್ಫ್ಯೂಷನ್ ಬರುತ್ತೆ ಅಕ್ಷಾಂಶಗಳು ಅಂದರೆ ಯಾವುದು ರೇಖಾಂಶಗಳು ಅಂದರೆ ಯಾವುದು ಅಡ್ಡಗೆರೆಗಳನ್ನು ಹೊಂದಿರುವುದು ಅಕ್ಷಾಂಶ ಇಷ್ಟನ್ನು ತಿಳ್ಕೊಳ್ಳಿ ಸಾಕು ಅಡ್ಡಗೆರೆಗಳು ಎಲ್ಲೆಲ್ಲಿ ಬರುತ್ತೋ ಅದೆಲ್ಲ ಅಕ್ಷಾಂಶ ಉದ್ದಗೆರೆಗಳು ಬಂದು ರೇಖಾಂಶ ಅಡ್ಡಗೆರೆಗಳು ಅಕ್ಷಾಂಶ ಅಂದಮೇಲೆ ಉದ್ದಗೆರೆ ರೇಖಾಂಶ ಆಗಿರುತ್ತಲ್ವಾ ಸೊ ಇದು ಈಸಿ ಅಲ್ವಾ ನಿಮಗೆ ತಿಳ್ಕೊಳ್ಳೋ ಅಂಥದ್ದು ಓಕೆ ಈಗ ರೇಖಾಂಶಗಳನ್ನು ನೋಡೋಣ ರೇಖಾಂಶಗಳು ಅಂದರೆ ಏನು ನೋಡಿ ಭೂಮಿಯ ಮೇಲೆ ಉತ್ತರ ಧ್ರುವದಿಂದ ಇಲ್ಲಿ ಉತ್ತರ ಧ್ರುವ ಇದೆ ಅಂತ ಅಂದ್ಕೊಳ್ಳಿ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಕಾಲ್ಪನಿಕವಾಗಿ ಎಳೆಯಲಾಗಿರುವ ರೇಖೆಗಳನ್ನು ನಾವೇನಂತ ಕರಿತೀವಿ ರೇಖಾಂಶಗಳು ಅಂತ ಕರಿತೀವಿ ಅರ್ಥ ಆಯ್ತಾ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಎಳೆಯಲಾಗಿರುವ ಕಾಲ್ಪನಿಕ ರೇಖೆಗಳು ಈಸಿ ಇದೆ ಅಲ್ವಾ ಓಕೆ ಓಕೆ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ನೋಡಿ ರೇಖಾಂಶಗಳ ಲಕ್ಷಣಗಳು ರೇಖಾಂಶದ ಮೊದಲನೇ ಲಕ್ಷಣ ಏನು ಅಂತ ಅಂದರೆ ಎಲ್ಲ ರೇಖಾಂಶಗಳು ಅರ್ಧವೃತ್ತವಾಗಿರುತ್ತವೆ ನೋಡಿ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಮಾತ್ರ ಎಳೆ ಎಳೆಯಲಾಗಿದೆ ಓಕೆ ಈಗ ಅಕ್ಷಾಂಶಗಳನ್ನು ನೋಡಿದ್ರೆ ಅದನ್ನು ದುಂಡು ಗೆಳೆಯಲಾಗಿದೆ ಓಕೆ ಪಶ್ಚಿಮದಿಂದ ಪೂರ್ವಕ್ಕೆ ದುಂಡು ಗೆಳೆಯಲಾಗಿದೆ ರೇಖಾಂಶಗಳನ್ನು ಮಾತ್ರ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಎಳೆಯಲಾಗಿದೆ ಆದ್ದರಿಂದ ಇವು ಅರ್ಧವೃತ್ತವಾಗಿರುತ್ತವೆ ರೇಖಾಂಶಗಳು ಉತ್ತರ ಹಾಗೂ ದಕ್ಷಿಣ ಧ್ರುವಗಳಲ್ಲಿ ಸಂಧಿಸುತ್ತವೆ ಈ ರೇಖಾಂಶ ಇಲ್ಲಿಂದ ಹೊರಟಿರುವಂಥದ್ದು ಇಲ್ಲಿ ಅಂದರೆ ಉತ್ತರ ಧ್ರುವದಿಂದ ಹೊರಟಿರುವಂಥ ರೇಖಾಂಶ ದಕ್ಷಿಣ ಧ್ರುವದಲ್ಲಿ ಎಲ್ಲ ರೇಖಾಂಶಗಳು ಸಂಧಿಸುತ್ತವೆ ನೋಡಿ ಇದು 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 ಎಲ್ಲ ನನ್ನನು ಅರ್ಥ ಆಯ್ತಾ ಈಸಿಯಾಗಿದೆ ಅಲ್ವಾ ರೇಖಾಂಶಗಳ ಉದ್ದ ಸಮನಾಗಿರುತ್ತದೆ ನೋಡಿ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಹೊರಟಂತಹ ಎಲ್ಲ ಅರ್ಧ ವೃತ್ತಗಳು ಸಮನಾದ ಉದ್ದ ಹೊಂದಿರುತ್ತವೆ ಅರ್ಥ ಆಯ್ತಾ ನೋಡಿ ಇಲ್ಲಿ ನಿಮಗೆ ಚಿತ್ರದಲ್ಲಿ ನೋಡ್ಬೋದು ನೀವು ಎಲ್ಲನೂನು ಎಲ್ಲ ಈ ಚಿತ್ರದಲ್ಲಿ ನೋಡಿ ನೀವು ಎಲ್ಲ ಉತ್ತರ ಧ್ರುವದಿಂದ ಹೊರಟು ದಕ್ಷಿಣ ಧ್ರುವದಲ್ಲಿ ಸಂಧಿಸ್ತಾ ಇದ್ದಾವೆ ಇದರಲ್ಲೊಂದು ಕೆಂಪು ಕಲರ್ ಕೆಂಪು ಕಲರ್ ಕೊಟ್ಟು ಇದಕ್ಕೊಂದು ತುಂಬ ಇಂಪಾರ್ಟೆಂಟ್ ನೇಮ್ ಕೊಟ್ಟಿದ್ದಾರೆ ಕಾಣಿಸ್ತಾ ಇದೆಯಾ ಅದು ಲಂಡನ್ ಗ್ರೀನ್ವಿಚ್ ರೇಖೆ ಇದ್ರ ಬಗ್ಗೆ ನಾವು ಮುಂದೆ ತಿಳ್ಕೊತೀವಿ ಓಕೆ ತಿಳ್ಕೊಳ್ಳೋ ಇಷ್ಟ ಇದೆ ಅಲ್ವಾ ನಿಮಗೆ ಯಾಕೋ ಅದನ್ನು ಬೇರೆ ಬಣ್ಣದಲ್ಲಿ ಕೊಟ್ಟಿದ್ದಾರೆ ಅಂತ ನೋಡೋಣ ಏನು ಅಂತ ಓಕೆ ಈಗ ನಿಮಗೆ ಒಂದು ಪ್ರಶ್ನೆ ಮೂಡುತ್ತೆ ಏನಂತ ಅಂದರೆ ನಾವು ಅಕ್ಷಾಂಶಗಳ ಬಗ್ಗೆ ತಿಳ್ಕೊಂಡ್ವಿ ಹಾಗೂ ರೇಖಾಂಶಗಳ ಬಗ್ಗೆ ತಿಳ್ಕೊಂಡ್ವಿ ಆದರೆ ಇವುಗಳಿಂದ ಏನು ಉಪಯೋಗ ಈ ಪ್ರಶ್ನೆ ನಿಮ್ಮಲ್ಲಿ ಬಂದೇ ಬರುತ್ತೆ ತಾನೆ ಅಕ್ಷಾಂಶಗಳು ಹಾಗೂ ರೇಖಾಂಶಗಳು ಸೇರಿ ಇಡೀ ವಿಶ್ವದಲ್ಲಿ ಜಾಲಗಳನ್ನು ನಿರ್ಮಿಸಿದಾವೆ ನೀವು ಈ ಪಿಕ್ಚರಲ್ಲಿ ನೋಡ್ತಾ ಇದ್ದೀರಲ್ವಾ ಈ ಚಿತ್ರದಲ್ಲಿ ಕಾಣ್ತಾ ಇರೋವಂಥ ಜಾಲಗಳು ಇದನ್ನ ಇಂಗ್ಲೀಷಲ್ಲಿ ಗ್ರಿಡ್ ಸ್ಟ್ರಕ್ಚರ್ ಅಂತ ಕರೀತಾರೆ ಈ ಗ್ರಿಡ್ನ ಮಾಡಿರೋದ್ರಿಂದ ನಮಗೇನು ಅನುಕೂಲ ನೋಡೋಣವಾ ಮುಂದೆ ನೋಡಿ ಭೂಮಿ ಗೋಳಾಕಾರದಲ್ಲಿದೆ ಗೋಳಾಕಾರದಲ್ಲಿದೆ ಅಲ್ವಾ ಹಾಗಿದ್ಮೇಲೆ ಭೂಮಿನ ಎಲ್ಲಿಂದ ಅಳತೆ ಮಾಡಬೇಕು ಗೊತ್ತಿಲ್ಲ ಇಂಡಿಯಾ ಎಲ್ಲಿದೆ ನಮ್ಮ ಭಾರತ ವಿಶ್ವದಲ್ಲಿ ಎಲ್ಲಿದೆ ಅಂತ ಕೇಳಿದ್ರೆ ನಾವಿವತ್ತು ಹೇಳ್ತೀವಿ ಅಕ್ಷಾಂಶಗಳು ಮತ್ತು ರೇಖಾಂಶಗಳ ಸಹಾಯದಿಂದ ಅರವತ್ತೆಂಟು ಡಿಗ್ರಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಅರವತ್ತೆಂಟು ಡಿಗ್ರಿ ರೇಖಾಂಶದಿಂದ ತೊಂಬತ್ತ ಏಳು ಡಿಗ್ರಿ ರೇಖಾಂಶದವರೆಗೂ ಹಾಗೂ ಎಂಟು ಡಿಗ್ರಿ ಅಕ್ಷಾಂಶದಿಂದ ಮೂವತ್ತೇಳು ಡಿಗ್ರಿ ಅಕ್ಷಾಂಶದವರೆಗೂ ಹಬ್ಬಿದೆ ಅಂತ ಹೇಳ್ತೀವಿ ಈ ಥರ ಹೇಳಬೇಕು ಅಂದರೆ ನಮಗೆ ಜಾಲಗಳು ಬೇಕಲ್ವಾ ಗ್ರಿಡ್ ಸ್ಟ್ರಕ್ಚರ್ ಬೇಕಲ್ವಾ ಇದೇ ಅಕ್ಷಾಂಶ ಮತ್ತು ರೇಖಾಂಶಗಳ ಉಪಯೋಗ ಇದೊಂದೇ ಅಲ್ಲ ಬೇಕಾದಷ್ಟಿದೆ ಇದು ಒಂದು ಉಪಯೋಗ ಹಾಂ ನಾವೀಗ ತುಂಬ ಉತ್ತಮವಾದಂತಹ ನಾವೀಗ ತುಂಬ ಪ್ರಮುಖವಾದಂತಹ ಒಂದು ಘಟ್ಟಕ್ಕೆ ಬಂದಿದ್ದೀವಿ ನೋಡಿ ಅಂತಾರಾಷ್ಟ್ರೀಯ ಸಮಯದ ರೇಖೆ ಅಂತಾರಾಷ್ಟ್ರೀಯ ಸಮಯದ ರೇಖೆ ಹಿಂಗಂದರೆ ಏನು ನಾನು ಈಗಾಗಲೇ ಹೇಳಿದೆ ನಿಮಗೆ ನೀವು ಈ ಚಿತ್ರದಲ್ಲಿ ನೋಡ್ಬೋದು ನೋಡ್ರಿ ಇಲ್ಲಿ ಝೀರೋ ಡಿಗ್ರಿಯಿಂದ ಒಂದು ಹೊರಟಂತಹ ಒಂದು ರೇಖಾಂಶ ಝೀರೋ ಡಿಗ್ರಿ ರೇಖಾಂಶ ಉತ್ತರ ತುದಿಯಿಂದ ಹೊರಟು ದಕ್ಷಿಣ ತುದಿಗೆ ಬಂದು ತಲುಪಿದೆ ಇದನ್ನು ನಾವೇನಂತ ಕರಿತೀವಿ ಅಂತಾರಾಷ್ಟ್ರೀಯ ಸಮಯದ ರೇಖೆ ಅಂತ ಕರಿತೀವಿ ಈ ಒಂದೇ ಒಂದು ರೇಖೆ ಇಡೀ ವಿಶ್ವದ ಸಮಯಾನ ನಿರ್ಧಾರ ಮಾಡೋದಿಲ್ಲ ಆದರೆ ಸಮಯನ ನಿರ್ಧಾರ ಮಾಡೋದರಲ್ಲಿ ಈ ಗ್ರೀನ್ವಿಚ್ ರೇಖೆಯ ಪಾತ್ರ ತುಂಬ ಮುಖ್ಯವಾದಂಥದ್ದು ಯಾಕೆ ಅಂತ ಅಂದರೆ ಇದು ಝೀರೋ ಡಿಗ್ರಿ ರೇಖಾಂಶವಾಗಿದೆ ಇದರಿಂದ ನಾವೇನಂತ ಕರಿತೀವಿ ಇಲ್ಲಿಂದ ನಮ್ದೇನಾಗುತ್ತೆ ಸಮಯ ಶುರು ಆಗುತ್ತೆ ಝೀರೋ ಡಿಗ್ರಿ ರೇಖಾಂಶದಿಂದ ಸಮಯ ಶುರು ಆಗುತ್ತೆ ಇದನ್ನು ನಾವು ಅಂತಾರಾಷ್ಟ್ರೀಯ ಸಮಯದ ರೇಖೆ ಅಂತ ಕರಿತೀವಿ ಇದು ಇಂಗ್ಲೆಂಡ್ನಲ್ಲಿರುವಂತಹ ಒಂದು ಗ್ರೀನ್ವಿಚ್ ಅನ್ನುವಂತಹ ಒಂದು ಹಳ್ಳಿಯಿಂದ ಹಾದು ಹೋಗುತ್ತೆ ಆದ್ದರಿಂದ ಈ ರೇಖೆನ ನಾವು ಗ್ರೀನ್ವಿಚ್ ರೇಖೆ ಅಂತ ಕರಿತೀವಿ ಅರ್ಥ ಆಯ್ತಲ್ವಾ ಗ್ರೀನ್ವಿಚ್ ರೇಖೆಯ ಮಹತ್ವ ಏನು ಅಂತ ಗೊತ್ತಾಯ್ತಲ್ವಾ ಮಕ್ಕಳೇ ಓಕೆ ಇದು ಸಮಯನ ನಿರ್ಧಾರ ಮಾಡುತ್ತೆ ಇದೊಂದೇ ನಿರ್ಧಾರ ಮಾಡಲ್ಲ ಬಟ್ ಸಮಯನ ನಿರ್ಧಾರ ಮಾಡೋದರಲ್ಲಿ ಈ ರೇಖೆಯ ಪಾಲು ತುಂಬ ಹೆಚ್ಚಾಗಿದೆ ಓಕೆ ಝೀರೋ ಡಿಗ್ರಿ ರೇಖಾಂಶವನ್ನು ನಾವು ಗ್ರೀನ್ವಿಚ್ ರೇಖೆ ಎಂದು ಪರಿಗಣಿಸಿದ್ದೇವೆ ಈ ರೇಖೆಯು ಪ್ರಪಂಚದ ಸಮಯವನ್ನು ನಿರ್ಧರಿಸುತ್ತದೆ ಪ್ರಪಂಚದ ಸಮಯವನ್ನು ನಿರ್ಧರಿಸುತ್ತದೆ ಸರಿ ನಿರ್ಧಾರ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಓಕೆ ಇದೊಂದೇ ರೇಖೆಯಿಂದ ಇಡೀ ಪ್ರಪಂಚದ ಸಮಯ ನಿರ್ಧಾರ ಆಗೋದಿಲ್ಲ ನಿರ್ಧಾರ ಮಾಡೋದಕ್ಕೆ ಇದು ನಮಗೆ ಹೆಲ್ಪ್ ಮಾಡುತ್ತೆ ಅಷ್ಟನ್ನು ನಾವು ತಿಳ್ಕೋಬೇಕು ನೋಡಿ ಮಕ್ಕಳೇ ಇಲ್ಲಿ ಈಗೆಲ್ಲನೂ ಈ ಪ್ರದೇಶದಲ್ಲಿ ಏನಿದೆ ಎಲ್ಲ ಹಗಲಿದೆ ಇಲ್ಲೂ ಹಗಲಿದೆ ಇಲ್ಲೂ ಹಗಲಿದೆ ಇದ್ರ ಹಿಂಭಾಗದಲ್ಲಿ ಬರುವಂಥದ್ದು ಕತ್ತಲಿನ ಪ್ರದೇಶ ಅಂದರೆ ರಾತ್ರಿ ಇರುತ್ತೆ ಈ ಕಡೆಗೆ ಇವಾಗ ಹಗಲು ಇರೋ ಕಡೆ ಸೂರ್ಯನ ನೇರ ಕಿರಣಗಳು ಈ ಪ್ರದೇಶದಲ್ಲಿ ಬೀಳ್ತಾ ಇದೆ ಇವಾಗ ಇದನ್ನು ನಾವು ಗ್ರೀನ್ವಿಚ್ ರೇಖೆ ಅಂತ ಅಂದ್ಕೊಂಡ್ರೆ ಈ ಗ್ರೀನ್ವಿಚ್ ರೇಖೆಯಲ್ಲಿ ಇವಾಗ ಹನ್ನೆರಡು ಗಂಟೆ ಇಲ್ಲಿ ಒಂದು ಗಂಟೆ ಇಲ್ಲಿ ಮುಂದೆ ಎರಡು ಗಂಟೆ ಇಲ್ಲಿ ಮುಂದೆ ಮೂರು ಗಂಟೆ ಈ ಗ್ರೀನ್ವಿಚ್ ರೇಖೆ ಹಿಂಭಾಗದಲ್ಲಿ ಇವಾಗ ಹನ್ನೊಂದು ಗಂಟೆ ಇದ್ರ ಹಿಂದೆ ಹತ್ತು ಗಂಟೆ ಇದರ ಹಿಂದೆ ಒಂಬತ್ತು ಗಂಟೆ ಈ ಥರ ಹೋಗುತ್ತೆ ಈಗ ಗ್ರೀನ್ ವಿಚ್ ರೇಖೆಯಿಂದ ಭೂಮಿ ಭ್ರಮಣೆ ಆದಮೇಲೆ ಭೂಮಿ ಒಂಚೂರು ತಿರುಗಿದ್ಮೇಲೆ ನೋಡಿ ಇವಾಗ ಸೂರ್ಯನ ನೇರ ಕಿರಣಗಳು ಇಲ್ಲಿ ಇದೆ ಈ ನೇರ ಕಿರಣಗಳು ಬಿದ್ದಂಥ ಜಾಗ ಏನಿದೆ ಇಲ್ಲಿ ಇವಾಗ ಹನ್ನೆರಡು ಗಂಟೆ ಈ ಗ್ರೀನ್ ವಿಚ್ ರೇಖೆಯಲ್ಲಿ ಒಂದು ಗಂಟೆ ಮುಂದೆ ಎರಡು ಗಂಟೆ ಮೂರು ಗಂಟೆ ಈ ಥರ ಹೋಗುತ್ತೆ ಇಲ್ಲಿ ಹಿಂದೆ ಇಲ್ಲಿ ಹನ್ನೊಂದು ಗಂಟೆ ಇಲ್ಲಿ ಹತ್ತು ಗಂಟೆ ಈ ಥರ ಹಿಂಬದೇ ಹೋಗುತ್ತೆ ಓಕೆ ನೋಡಿ ಇಡೀ ವಿಶ್ವದಲ್ಲಿ ನಾವು ನೋಡಿದ್ರೆ ಇದು ಅಂತಾರಾಷ್ಟ್ರೀಯ ಸಮಯದ ರೇಖೆ ನೋಡಿ ಇದು ಇಲ್ಲಿರುವಂಥದ್ದು ಇಲ್ಲಿ ಇಲ್ಲಿರುವಂಥದ್ದು ಅಂಥದ್ದು ಅಮೆರಿಕ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಖಂಡಗಳು ಪೂರ್ವಾತ್ಮ ವಿಶ್ವ ಇದು ಇದು ಪಾಶ್ಚಿಮಾತ್ಮ ವಿಶ್ವ ಈ ಪಾಶ್ಚಿಮಾತ್ಯದಿಂದ ಪೂರ್ವಾತ್ಮನ ಡಿವೈಡ್ ಮಾಡುವಂಥದ್ದು ಯಾವುದು ನಮ್ಮ ಗ್ರೀನ್ವಿಚ್ ರೇಖೆ ಇಲ್ಲಿ ಇದು ಜೀರೋ ಡಿಗ್ರಿ ಆಗಿರುತ್ತದೆ ಇಲ್ಲಿಂದ ನಾವು ಸಮಯವನ್ನು ಶುರು ಅಂತ ಪರಿಗಣಿಸ್ತೀವಿ ಓಕೆ ನಮ್ಮ ವಾಚ್ ಎಲ್ಲ ಇವಾಗ ಹನ್ನೆರಡು ಗಂಟೆ ಅಂತ ತೋರಿಸುತ್ತಲ್ವ ಹನ್ನೆರಡು ಗಂಟೆ ಹೇಗಾಯಿತು ಹನ್ನೆರಡು ಗಂಟೆ ಹೆಂಗಾಯಿತು ಅಂತ ಅಂದರೆ ಈ ರೇಖೆಗಳ ಸಮ ಸಹಾಯದಿಂದ ಗ್ರೀನ್ವಿಚ್ ರೇಖೆ ತುಂಬ ಇಂಪಾರ್ಟೆಂಟು ಅದು ಬಿಟ್ಟು ಬೇರೆ ಎಲ್ಲ ರೇಖಾಂಶಗಳ ಸಹಾಯದಿಂದ ನಾವೇನು ಮಾಡ್ತೀವಿ ಸಮಯವನ್ನು ನಿರ್ಧಾರ ಮಾಡ್ತೀವಿ ಆದರೆ ವಿ ಇಡೀ ವಿಶ್ವಕ್ಕೆ ಸಮಯವನ್ನು ನಿರ್ಧಾರ ಮಾಡೋದರಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು ಈ ಗ್ರೀನ್ವಿಚ್ ರೇಖೆ ಇದನ್ನು ನಾವು ಅಂತಾರಾಷ್ಟ್ರೀಯ ಸಮಯದ ರೇಖೆ ಅಂತ ಕ ಪರಿಗಣಿಸಿದ್ದೇವೆ ಅರ್ಥ ಆಯ್ತಲ್ವಾ ಓಕೆ ಈ ಪಿಕ್ಚರಲ್ಲಿ ನೋಡ್ಬೋದಲ್ವಾ ನೀವು ನೋಡಿ ಇಲ್ಲಿ ಇದು ಗ್ರೀನ್ವಿಚ್ ರೇಖೆ ಅಂತಾರಾಷ್ಟ್ರೀಯ ದಿನ ರೇಖೆ ಇದು ಗ್ರೀನ್ವಿಚ್ ರೇಖೆಯ ವಿರುದ್ಧ ದಿಕ್ಕಿನಲ್ಲಿದೆ ಗ್ರೀನ್ವಿಚ್ ರೇಖೆ ಝೀರೋ ಡಿಗ್ರಿ ಆಗಿದ್ದರೆ ಅಂತಾರಾಷ್ಟ್ರೀಯ ದಿನರೇಖೆ ನೂರ ಎಂಬತ್ತು ಡಿಗ್ರಿನಲ್ಲಿದೆ ಈ ರೇಖಾಂಶವು ಭೂಮಿಯ ದಿನಾಂಕವನ್ನು ನಿರ್ಧರಿಸುತ್ತದೆ ಈ ರೇಖೆಯನ್ನು ದಾಟಿ ಹೋದರೆ ಒಂದು ದಿನಾಂಕ ಈ ರೇಖೆಯಿಂದ ಹಿಂದಕ್ಕಿದ್ರೆ ಇನ್ನೊಂದು ದಿನಾಂಕ ಈ ಥರ ಇರುತ್ತೆ ನೀವು ಈ ಪಿಕ್ಚರಲ್ಲಿ ನೋಡ್ಬೋದು ನಿಮಗೆ ಸಿ ಇಲ್ಲಿ ನಾವೇನಾದರೂ ಪಶ್ಚಿಮದಲ್ಲಿದ್ದರೆ ನಾವು ಪಶ್ಚಿಮದಲ್ಲಿದ್ದರೆ ಒಂದು ದಿನ ಸಿಗುತ್ತೆ ಹಾಗೂ ಪೂರ್ವದಲ್ಲಿದ್ದರೆ ಒಂದು ದಿನ ಕಳ್ಕೊತೀವಿ ಅಂದರೆ ಪೂರ್ವ ಭಾಗದಲ್ಲಿರುವಂಥವರು ಪಶ್ಚಿಮ ಭಾಗದಲ್ಲಿರೋರ್ಗಿಂತ ಒಂದು ದಿನ ಮುಂದೆ ಇರ್ತಾರೆ ಓಕೆ ಇದು ಅಂತಾರಾಷ್ಟ್ರೀಯ ದಿನರೇಖೆಯ ಮಹತ್ವ ನೋಡಿ ಇದು ಅಂತಾರಾಷ್ಟ್ರೀಯ ದಿನರೇಖೆ ನೂರ ಎಂಬತ್ತು ಡಿಗ್ರಿ ನೋಡಿ ಅದು ಸ್ವಲ್ಪ ಸೊಟ್ಟ ಸೊಟ್ಟ ಎಳೆದಿದಾರಲ್ವಾ ಸ್ವಲ್ಪ ಬೇರೆ ಬೇರೆ ಕಡೆ ಹೋಗಿದೆ ಅಲ್ವಾ ಯಾಕೆ ಅಂತ ಅಂದರೆ ಕೆಲವೊಂದು ದ್ವೀಪಗಳು ಬರ್ತವೆ ಆ ಜಾಗದಲ್ಲಿ ಆ ಜಾಗದಲ್ಲಿ ಬರುವಂಥ ದ್ವೀಪಗಳಿಗೆ ಈ ಮೇನ್ಲ್ಯಾಂಡ್ ಅಂತ ಅಂದರೆ ಅಮೆರಿಕ ಒಂದು ಖಂಡಕ್ಕೂ ಒಂದು ಟೈಮು ಪಕ್ಕದಲ್ಲೇ ಇರೋಂಥ ದ್ವೀಪಕ್ಕೆ ಒಂದು ಟೈಮ್ ಆಗಬಾರ್ದು ಅಂತ ಹೆಚ್ಚು ಕಡಿಮೆ ಆಗಬಾರ್ದು ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಹೆಚ್ಚು ಕಡಿಮೆ ಬರೆದಿದ್ದಾರೆ ಇದರಿಂದ ಏನು ಗೊತ್ತಾಗುತ್ತೆ ಅಂತ ಅಂದರೆ ಅಂತಾರಾಷ್ಟ್ರೀಯ ದಿನ ಕೆಲವೊಂದು ದ್ವೀಪಗಳು ಆ ದ್ವೀಪಗಳು ಯಾವ ದಿನಕ್ಕೆ ಇಷ್ಟಪಡ್ತಾವೋ ಆ ದಿನಕ್ಕೆ ಅವು ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲಿರೋ ಮಾತ್ರ ಎಲ್ಲನೂ ಅಲ್ಲ ಇಲ್ಲಿರುವಂಥವು ಮಾತ್ರ ನೋಡಿ ಇದು ವಿಶ್ವದಲ್ಲಿರೋಂಥ ಅಂತಾರಾಷ್ಟ್ರೀಯ ದಿನರೇಖೆ ನೋಡಿ ಇದನ್ನು ಸ್ವಲ್ಪ ಟಿಲ್ಟ್ ಆಗಿ ಅಂತ ಅಂದರೆ ಸ್ವಲ್ಪ ವಕ್ರವಾಗಿ ಬರೆಯಲಾಗಿದೆ ಇಲ್ಲಿದೆ ಅಲ್ವಾ ಇದು ಇದನ್ನು ಸ್ವಲ್ಪ ವಕ್ರವಾಗಿ ಬರೆಯಲಾಗಿದೆ ಯಾಕೆ ಅಂದರೆ ಸಿ ಇಲ್ಲಿ ತುಂಬ ಹತ್ತಿರ ಇರುವಂಥ ಎರಡು ದೇಶಗಳಿದಾವೆ ಇಲ್ಲಿ ಇರುವಂಥದ್ದು ಒಂದು ಅಲಾಸ್ಕ ಹಾಗೂ ಇಲ್ಲಿರುವಂಥದ್ದು ಒಂದು ರಷ್ಯಾ ಈ ಎರಡರಲ್ಲಿ ಇಲ್ಲಿ ಕೆಳಗಡೆ ಸಣ್ಣ ಪುಟ್ಟ ದ್ವೀಪಗಳು ಬರ್ತವೆ ಇವು ಕೆಲವೊಂದು ದ್ವೀಪಗಳಿಗೆ ರಷ್ಯಾ ಕಡೆ ಸೇರೋಕೆ ಇಷ್ಟ ಇರುತ್ತೆ ಕೆಲವೊಂದು ದ್ವೀಪಗಳಿಗೆ ಅಮೆರಿಕ ಕಡೆ ಇಷ್ಟ ಇರುತ್ತೆ ಅವ್ರು ಯಾವ್ದು ಬೇಕೋ ಅದನ್ನು ಡಿಸೈಡ್ ಮಾಡ್ಕೋಬೋದು ಇದನ್ನು ನಾವು ಅಂತಾರಾಷ್ಟ್ರೀಯ ದಿನ ರೇಖೆ ಆದ್ರಿಂದ ಅದೇನಾಗಿದೆ ಸ್ವಲ್ಪ ವಕ್ರವಕ್ರವಾಗಿದೆ ರೇಖಾಂಶ ಹಾಗೂ ವೇಳೆ ರೇಖಾಂಶ ಹಾಗೂ ವೇಳೆಯ ನಡುವೆ ನೇರ ಸಂಬಂಧ ಇದೆ ಒಟ್ಟು ನಮಗೆ ಮುನ್ನೂರ ಅರವತ್ತು ರೇಖಾಂಶಗಳಿದ್ದಾವೆ ಯಾವ ರೇಖಾಂಶದ ಮೇಲೆ ಸೂರ್ಯನ ನೇರ ಕಿರಣ ಬೀಳುತ್ತದೆಯೋ ಅವಾಗ ಆ ಪ್ರದೇಶದಲ್ಲಿ ನಾವು ಹನ್ನೆರಡು ಗಂಟೆ ಅಂತ ನಾವು ಡಿಸೈಡ್ ಮಾಡ್ತೀವಿ ಓಕೆ ಅರ್ಥ ಆಯ್ತಾ ಯಾವ ರೇಖಾಂಶದ ಮೇಲೆ ಸೂರ್ಯನ ನೇರ ಕಿರಣಗಳು ಬೀಳುತ್ತೋ ಅವಾಗ ನಾವು ಅದನ್ನು ಹನ್ನೆರಡು ಗಂಟೆ ಅಂತ ನಿರ್ಧಾರ ಮಾಡ್ತೀವಿ ಓಕೆ ಸೊ ಮುನ್ನೂರ ಅರವತ್ತು ರೇಖಾಂಶಗಳನ್ನು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಡಿವೈಡ್ ಮಾಡಿದ್ರೆ ನಮಗೆ ಒಂದು ಗಂಟೆಯಲ್ಲಿ ಸೂರ್ಯ ಅಂದರೆ ಭೂಮಿ ಪರಿಭ್ರಮಿಸುವಂಥದ್ದು ಒಂದು ಗಂಟೆಯಲ್ಲಿ ಹದಿನೈದು ರೇಖೆಗಳನ್ನು ದಾಟ್ಕೊಂಡು ಹೋಗುತ್ತೆ ಭೂಮಿ ತಿರುಗೋವಾಗ ಭೂಮಿ ತಿರುಗುವಾಗ ಹದಿನೈದು ರೇಖೆಗಳನ್ನು ದಾಟಿಕೊಂಡು ಹೋಗುತ್ತೆ ಅರ್ಥ ಆಯಿತಾ ಮುನ್ನೂರ ಅರವತ್ತು ಡಿಗ್ರಿ ಇಪ್ಪತ್ನಾಲ್ಕು ಗಂಟೆಗಳು ಅಂದರೆ ಒಂದು ಗಂಟೆಯಲ್ಲಿ ಹದಿನೈದು ರೇಖಾಂಶಗಳು ಓಕೆ ಇಲ್ಲಿ ನಾವು ತುಂಬ ಪ್ರಮುಖವಾದ ಘಟ್ಟಕ್ಕೆ ತಲುಪಿದ್ದೀವಿ ಒಂದು ಸ್ಥಾನಿಕ ವೇಳೆ ಮತ್ತೊಂದು ಆದರ್ಶ ವೇಳೆ ಸ್ಥಾನಿಕ ವೇಳೆ ಅಂತ ಅಂದರೆ ನಮ್ಮ ಸ್ಥಳೀಯ ರೇಖಾಂಶದಿಂದ ನಿರ್ಧಾರ ಆಗುವ ಸಮಯ ಆದರ್ಶ ವೇಳೆ ಅನ್ನುವಂಥದ್ದು ಅದು ಬೇರೆ ಸ್ಥಾನಿಕ ವೇಳೆನ ತಿಳ್ಕೊಳ್ಳೋಣ ನಮ್ಮ ಸ್ಥಳೀಯ ರೇಖಾಂಶ ನಮ್ಮ ಸ್ಥಳೀಯ ರೇಖಾಂಶ ಯಾವುದಿರುತ್ತೆ ಅಲ್ಲಿ ಸೂರ್ಯನ ನೇರವಾದ ಕಿರಣಗಳು ಬಿದ್ದಾಗ ಅದು ಹನ್ನೆರಡು ಗಂಟೆ ಆಗಿರುತ್ತೆ ಬಟ್ ಇದನ್ನು ಇಡೀ ದೇಶಕ್ಕೆ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಇಲ್ಲ ಓಕೆ ಅದಕ್ಕೋಸ್ಕರ ನಾವು ಆದರ್ಶ ಸಮಯನ ಇಟ್ಕೊಂಡಿದ್ದೀವಿ ನೋಡಿ ಸ್ಥಾನಿಕ ವೇಳೆಯನ್ನು ತಿಳ್ಕೊಳ್ಳೋದಕ್ಕೆ ಒಂದು ಪುಟ್ಟ ಚಟುವಟಿಕೆ ಇದೆ ಇದನ್ನು ನಾನು ನಿಮಗೆ ಚಟುವಟಿಕೆ ಮೂಲಕನೇ ತೋರಿಸ್ತೀನಿ ನೋಡಿ ಇದೊಂದು ಸ್ಥಾನಿಕ ವೇಳೆಯನ್ನು ಕಂಡುಹಿಡಿಯುವಂತಹ ಚಟುವಟಿಕೆ ಇಲ್ಲಿ ಒಂದು ಗ್ರೌಂಡ್ ಇದೆ ಅಂತ ಅಂದ್ಕೊಳ್ಳಿ ಆ ಗ್ರೌಂಡಲ್ಲಿ ಒಂದು ಪೋಲ್ ಇರುತ್ತೆ ಒಂದು ಉದ್ದವಾಗಿ ನೆಟ್ಟಿರುವಂಥ ಒಂದು ಕಂಬ ಈ ಕಂಬದ ಮೇಲೆ ಸೂರ್ಯನ ಬೆರಳು ಸೂರ್ಯನ ಬಿಸಿಲು ಬಿದ್ದಾಗ ಅದೇನಾಗುತ್ತೆ ನೆರಳನ್ನು ಕ್ರಿಯೇಟ್ ಮಾಡುತ್ತೆ ಈ ನೆರಳು ಎಲ್ಲಿ ತುಂಬ ಚಿಕ್ಕದಾಗುತ್ತೋ ಅದೇ ಸ್ಥಾನಿಕ ವೇಳೆ ನೋಡಿ ಈಗ ಸೂರ್ಯ ಉದಯಿಸ್ತಾ ಇದೆ ನೆರಳು ತುಂಬ ಉದ್ದವಾಗಿದೆ ಹಾಗೆ ಸೂರ್ಯ ಮೇಲೆ ಬರ್ತಾ 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 ಏನಾಗಿದೆ ನೆರಳು ಚಿಕ್ಕದಾಗ್ತಾ ಹೋಗ್ತಾ ಇದೆ ನೋಡ್ರಿ ಈಗ ಸೂರ್ಯ ಕರೆಕ್ಟಾಗಿ ನೆತ್ತಿ ಮೇಲಿದೆ ಇದು ನೇರವಾದ ಸೂರ್ಯನ ಕಿರಣ ಇಲ್ಲಿ ನೆರಳು ತುಂಬ ಚಿಕ್ಕದಾಗಿ ಬೀಳ್ತಾ ಇದೆ ಈ ಚಿಕ್ಕದಾಗಿ ಬಿದ್ದಂತಹ ನೆರಳು ಆಮೇಲೆ ಸಂಜೆ ಆಗ್ತಾ ಆಗ್ತಾ ದೊಡ್ಡದಾಗ್ತಾ ಇದೆ ಎಲ್ಲಿ ನೆರಳು ತುಂಬ ಚಿಕ್ಕದಿತ್ತೋ ಅದೇ ಸ್ಥಾನಿಕ ವೇಳೆ ಹನ್ನೆರಡು ಗಂಟೆ ಅದು ಆದರ್ಶ ವೇಳೆ ನೋಡಿ ಇಲ್ಲಿ ನಮ್ಮ ಭಾರತ ನಮ್ಮ ಭಾರತ ಇಲ್ಲಿದೆ ಸಾಧಾರಣವಾದ ಅಗಲ ಇರುವಂತಹ ಒಂದು ದೇಶ ಆಗಿದೆ ಈ ದೇಶಕ್ಕೆ ಒಂದು ಆದರ್ಶ ವೇಳೆನ ಹೇಗೆ ಡಿಸೈಡ್ ಮಾಡ್ತೀವಿ ಅಂತ ಹೇಳ್ತೀನಿ ನೋಡಿ ನೋಡಿ ಇದು ಇಲ್ಲಿರುವಂಥ ಕೆಲವಾರು ರೇಖಾಂಶಗಳು ಸಿ ಇಲ್ಲಿಂದ ಅರವತ್ತೆಂಟು ಡಿಗ್ರಿ ರೇಖಾಂಶದಿಂದ ಸ್ಟಾರ್ಟ್ ಆಗಿ ತೊಂಬತ್ತೇಳು ಡಿಗ್ರಿ ರೇಖಾಂಶದವರೆಗೂ ಬರುತ್ತೆ ಹಾಗಿದ್ದೇ ಪ್ರತಿಯೊಂದು ರೇಖಾಂಶವು ಸೂರ್ಯನ ನೇರ ಕಿರಣಗಳನ್ನು ಹಾದೋದಾಗ ಪ್ರತಿಯೊಂದು ರೇಖಾಂಶದಲ್ಲೂ ಒಂದೊಂದು ಸ್ಥಾನಿಕ ವೇಳೆ ಇರುತ್ತೆ ಆದ್ದರಿಂದ ಗುಜರಾತಲ್ಲಿ ಹನ್ನೆರಡು ಗಂಟೆ ಆದಾಗ ನೋಡಿ ಇಲ್ಲಿ ಗುಜರಾತಲ್ಲಿ ಹನ್ನೆರಡು ಗಂಟೆ ಆದಾಗ ಇಲ್ಲಿ ಅಸ್ಸಾಮಲ್ಲಿರೋ ಅಂಥದ್ದು ಅವಾಗ ಎರಡು ಗಂಟೆ ಮಧ್ಯಾಹ್ನ ಎರಡು ಗಂಟೆ ಆಗೋಗಿರುತ್ತೆ ಅದೇ ಅಸ್ಸಾಮಲ್ಲಿ ಹನ್ನೆರಡು ಗಂಟೆ ಆದಾಗ ಗುಜರಾತಲ್ಲಿ ಇನ್ನು ಹತ್ತು ಗಂಟೆ ಇರುತ್ತೆ ಇದನ್ನು ನಾವು ತಪ್ಪಿಸೋದಕ್ಕೆ ಏನು ಮಾಡಿದ್ದೀವಿ ಇಡೀ ಭಾರತದ ಮಧ್ಯಭಾಗದಲ್ಲಿ ನೋಡಿ ಇದು ಎಂಬತ್ತೆರಡೂವರೆ ಡಿಗ್ರಿ ಎಂಬತ್ತೆರಡೂವರೆ ಡಿಗ್ರಿ ರೇಖಾಂಶ ಅಲಹಾಬಾದ್ ರೇಖೆಯನ್ನು ನಾವು ಒಂದು ಸರಾಸರಿ ರೇಖೆ ಸರಾಸರಿ ಸಮಯದ ರೇಖೆ ಅಂತ ಇಟ್ಕೊಂಡು ಇಲ್ಲಿ ಹನ್ನೆರಡು ಗಂಟೆ ಆದಾಗ ಅದನ್ನು ಅಸ್ಸಾಂಗೂ ಗುಜರಾತ್ಗೂ ಎರಡೂ ಕಡೆ ಏನು ಮಾಡಿದ್ದೀವಿ ಅದನ್ನು ಡಿವೈಡ್ ಮಾಡಿದ್ದೀವಿ ಇದನ್ನು ನಾವೇನಂತ ಕರಿತೀವಿ ಆದರ್ಶ ವೇಳೆ ಅಂತ ಕರಿತೀವಿ ಎಲ್ಲ ದೇಶಗಳು ಈ ಥರ ನಿಯಮವನ್ನು ಪಾಲನೆ ಮಾಡ್ತವೆ ನೋಡಿ ಮಕ್ಕಳೇ ಇಲ್ಲಿರೋ ಅಂಥ ದಾರ ಏನಿದೆ ಇದು ಸೂರ್ಯನ ನೇರ ಕಿರಣಗಳು ಅಂತ ಅಂದ್ಕೊಳ್ಳಿ ಈ ನೇರ ಕಿರಣಗಳಿಂದ ಇವಾಗ ಇಲ್ಲಿ ಯಾವ ಭಾಗದಲ್ಲಿ ನೇರ ಕಿರಣಗಳು ಇದೆ ಅದು ಪ್ರಪಂಚದ ಉತ್ತರ ತುದಿಯಿಂದ ದಕ್ಷಿಣ ತುದಿಯವರೆಗೂ ಯಾವ್ಯಾವ ದೇಶಗಳು ಬರುತ್ತೋ ಯಾವ್ಯಾವ ಪ್ರದೇಶಗಳು ಬರುತ್ತೋ ಅಲ್ಲೆಲ್ಲ ಒಂದೇ ಸಮಯ ಇರುತ್ತೆ ಇಲ್ಲೆಲ್ಲಾನು ಹನ್ನೆರಡು ಗಂಟೆನೇ ಇರುತ್ತೆ ಈಗ ಈಗ ಆ ಪ್ರದೇಶಗಳಿಂದ ಈಗ ಮುಂದೆ ಬಂದಿದ್ದೀವಿ ಈಗ ಈ ಗ್ರೀನ್ ವಿಚ್ ರೇಖೆ ಈ ಗ್ರೀನ್ ವಿಚ್ ರೇಖೆ ಏನಿದೆ ಇಲ್ಲಿರುವಂಥದ್ದು ಗ್ರೀನ್ ವಿಚ್ ರೇಖೆ ಈ ಗ್ರೀನ್ವಿಚ್ ರೇಖೆಗೆ ಈಗ ಒಂದು ಗಂಟೆ ಆಯಿತು ಗ್ರೀನ್ವಿಚ್ ರೇಖೆ ಹಿಂಭಾಗದಲ್ಲಿರುವಂಥವ್ರಿಗೆ ಇವಾಗ ಹನ್ನೆರಡು ಗಂಟೆ ಹಾಗೆ ಮುಂದುವರೆದಂತೆ ಈಗ ಗ್ರೀನ್ ವಿಚ್ ರೇಖೆಯಲ್ಲಿ ಎರಡು ಗಂಟೆ ಈ ಒಂದು ಗಂಟೆ ಇವಾಗ ಸೂರ್ಯನ ನೇರ ಕಿರಣಗಳು ಬಿಡ್ತಾ ಇರೋ ಕಡೆ ಈಗ ಹನ್ನೆರಡು ಗಂಟೆ ಹಾಗೆ ಮತ್ತೆ ಮುಂದುವರೆದಂತೆ ಈಗ ಇಲ್ಲಿ ಹನ್ನೆರಡು ಗಂಟೆ ಗ್ರೀನ್ವಿಚ್ ರೇಖೆಯಲ್ಲಿ ಮೂರು ಗಂಟೆ ಈ ಥರ ಬದಲಾಗುತ್ತೆ ಕಾಲ ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಉತ್ತರದ ತುದಿಯಿಂದ ದಕ್ಷಿಣದ ತುದಿವರೆಗೂ ಯಾವ ರೇಖಾಂಶದಲ್ಲಿ ಯಾವ ಪ್ರದೇಶ ಬರುತ್ತೋ ಆ ಎಲ್ಲ ಪ್ರದೇಶದಲ್ಲೂ ಒಂದೇ ಸಮಯ ಇರುತ್ತೆ ಇಲ್ಲಿ ಹನ್ನೆರಡು ಗಂಟೆ ಆಯಿತು ಅಂದರೆ ಇಲ್ಲೂ ಹನ್ನೆರಡು ಗಂಟೆ ಆಗಿರುತ್ತೆ ಇಲ್ಲಿ ಹನ್ನೆರಡು ಗಂಟೆ ಆದಾಗ ಇಲ್ಲೂ ಹನ್ನೆರಡು ಗಂಟೆ ಆಗಿರುತ್ತೆ ಇಲ್ಲಿ ನಾವು ನಮ್ಮ ಅಧ್ಯಾಯದ ಕೊನೆ ಘಟ್ಟದಲ್ಲಿದ್ದೀವಿ ನಾವು ನೆನಪಿನಲ್ಲಿಡಬೇಕಾದ ಕೆಲವೊಂದು ಅಂಶಗಳಿರುತ್ತಲ್ವಾ ನೋಡಿ ಮೊದಲನೇದಾಗಿ ಏನನ್ನು ನೆನ್ಪಿಡಬೇಕು ಭೂಮಿ ಒಂದು ಜೀವಂತ ಗ್ರಹ ಅಂತ ನೆನ್ಪಿಡಬೇಕು ಎರಡನೇದಾಗಿ ಭೂಮಿಯ ಆಕಾರ ಜಿಯಾಯ್ಡ್ ಭೂಮಿ ಆಕಾರ ಯಾವ ಥರ ಇರುತ್ತೆ ಜಿಯಾಯ್ಡ್ ಅಂತ ನೆನ್ಪಿಟ್ಕೋಬೇಕು ಕೊನೆಯದಾಗಿ ಏಳು ಖಂಡಗಳು ಹಾಗೂ ನಾಲ್ಕು ಮಹಾಸಾಗರಗಳನ್ನು ನೆನ್ಪಿಟ್ಕೋಬೇಕು ಮುಂದುವರೆದಂತೆ ಅಕ್ಷಾಂಶಗಳು ರೇಖಾಂಶಗಳು ಹಾಗೂ ಅವುಗಳ ಲಕ್ಷಣಗಳು ಇದನ್ನು ನಾವು ತಿಳ್ಕೊಂಡ್ವಿ ಅಲ್ವಾ ಎಲ್ರಿಗೂ ಅರ್ಥ ಆಗಿದೆ ಅನ್ಕೊತೀನಿ ಪ್ರಮುಖ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ರೇಖಾಂಶಗಳು ಹಾಗೂ ಸ್ಥಾನಿಕ ವೇಳೆ ಮತ್ತು ಆದರ್ಶ ವೇಳೆ ರೇಖಾಂಶಕ್ಕೂ ವೇಳೆಗೂ ಏನು ಸಂಬಂಧ ಇದೆ ಮತ್ತು ಸ್ಥಾನಿಕ ವೇಳೆ ಏನು ಆದರ್ಶ ವೇಳೆ ಅಂದರೆ ಏನು ಇದನ್ನು ನೀವು ತಿಳ್ಕೋಬೇಕು ನೋಡಿ ಮಕ್ಕಳೇ ನಾನೀಗ ನಿಮಗೆ ಕೆಲವೊಂದು ಗೃಹ ಕಾರ್ಯಗಳನ್ನು ಕೊಡ್ತೀನಿ ತುಂಬ ಸುಲಭವಾಗಿರುವಂಥವು ನೋಡಿ ಮೊದಲನೇದಾಗಿ ನೀವೇನು ಮಾಡಿಬೇಕು ಭೂಮಿಯನ್ನು ಜೀವಂತ ಗ್ರಹ ಎಂದು ಹೇಗೆ ಹೇಳುವಿರಿ ಇದಕ್ಕೆ ಒಂಚೂರು ನೀವು ಉತ್ತರ ಬರೀಬೇಕು ಏಳು ಖಂಡಗಳನ್ನು ಅವುಗಳ ವಿಸ್ತೀರ್ಣದ ಆಧಾರದ ಮೇಲೆ ಬರೀಬೇಕು ಅಕ್ಷಾಂಶ ಹಾಗೂ ರೇಖಾಂಶಗಳ ಉಪಯೋಗಗಳನ್ನು ಬರೀಬೇಕು ನಿಮ್ಮ ಮನೆಯ ಬಳಿ ಸ್ಥಾನಿಕ ವೇಳೆಯನ್ನು ತಿಳಿಯುವ ಚಟುವಟಿಕೆಯನ್ನು ಮಾಡಿ ನಿಮ್ಮ ಸ್ನೇಹಿತರಿಗೆ ಹಾಗೂ ಪೋಷಕರಿಗೆ ತೋರಿಸುವುದು ಧನ್ಯವಾದಗಳು